ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಶುಕ್ರವಾರದ ವೀಡಿಯೋ. ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 5 ಗಂಟೆ ಆಗಿದೆ. ಬೆಳಗ್ಗೆ ಬೇಗ ಎದ್ದು ಮನೇಲಿ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೆಟ್ಲೆಲ್ಲ ತೊಳೆದು ಆಯಿತು ಎಲ್ಲ. ಇವಾಗ ಅಡುಗೆ ಮನೆ ನಾನು ನೈಟೇ ಕ್ಲೀನ್ ಮಾಡಿ ಇಟ್ಬಿಡ್ತೇನೆ. ಆವಾಗ ಬೇಗ ನನಗೆ ಬೆಳಗ್ಗೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗುತ್ತೆ. ನಾನು ಪ್ರತಿ ಮಂಗಳವಾರ ಶುಕ್ರವಾರ ಈ ರೀತಿ ರಂಗೋಲಿ, ಅರಶಿನ, ಕುಂಕುಮ, ಹೂವು ಎಲ್ಲ ಇಡ್ತೇನೆ. ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ, ಜೋಡಿಸ್ಕೊಳ್ಬೇಕಷ್ಟೇ. ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಇವಾಗ ಅಡುಗೆ ಮನೆಗೆ ಬರೋ ಕೆಲಸ ಇರಲ್ಲ, ಬೇರೆ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ. ಇವಾಗ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಪೂಜೆ ಮಾಡಿ ನಾನು ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ಇವತ್ತು ನನ್ನ ಮಕ್ಕಳಿಗೆ ರಜಾ ಇದೆ, ಸೈನ್ಸ್ ಕ್ರಾಫ್ಟ್ ಎಕ್ಸಿಬಿಷನ್ ಅಂತ ಇದೆ, ಅದಕ್ಕೋಸ್ಕರ ಅವನಿಗೆ ರಜಾ ಕೊಟ್ಟಿದ್ದಾರೆ. ಅದೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗೇ ಇವತ್ತು ಕೆಲಸಗಳು ಮಾಡ್ತಾಯಿದ್ದೀನಿ. ನೋಡಿ, ಆಗಲಿಗೆಲ್ಲ ಅರಶಿನ, ಕುಂಕುಮ, ರಂಗೋಲಿ ಎಲ್ಲ ಹಾಕಿ ಪೂಜೆನೂ ಆಯಿತು. ನೋಡಿ, ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಪೂಜೆ ಆದ್ರೇ ಸಮಾಧಾನ, ಒಂದು ಮನಸ್ಸಿಗೂ ಸಮಾಧಾನ ಇರುತ್ತೆ. ಆಚೆ ಹೋದಾಗ ನೋಡಿ, ಆಗಲೇ 8:30, 9 ಗಂಟೆಗಿನ 10 ನಿಮಿಷ ಇದೆ. ಅವ್ರಿಗೆಲ್ಲ ಸ್ಕೂಲು ಕಾಲೇಜ್ ಇರೋ ಟೈಮ್ನಲ್ಲಿ ಬೆಳಗ್ಗೆ 7:30 ನಮಗೆ ಟಿಫನ್ನು ಅಡುಗೆ ಎಲ್ಲ ಆಗಿಬಿಡಬೇಕು. ಇವತ್ತು ಅವ್ರಿಗೆ ರಜಾ ಇರೋದ್ರಿಂದ ನನಗೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೀನಿ. ಅವ್ರಿಗೆ ತಿನ್ನಲಿಕ್ಕೆ ಬಾದಾಮಿ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಇಟ್ಕೊಂಡಿದ್ದೀನಿ. ಹಾಲು ಕಾಯಿಸ್ಲಿಕ್ಕೆ ಇಡಬೇಕು. ಕಾಫಿ ಮಾಡ್ತಾ ಇದ್ದೆ. ಟೊಮೆಟೊ ಬೇಳೆ ರಸಂ ಮಾಡ್ತಾ ಇದ್ದೀನಿ, ಅದಕ್ಕೆ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಎಲ್ಲ ಆಗಿದೆ. ಆಗಲೇ ತಿಂಡಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಪೂಜೆ ಆಗೋವರೆಗೂ ಒಂದು ಗ್ಲಾಸ್ ಕಾಫಿ ಕೂಡ ಕುಡಿಯೋದಿಲ್ಲ. ಹಾಗಾಗಿ ಇವಾಗ ಹಾಲು ಕಾಯಿಸಿ ಇವಾಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಒಂದು ಗ್ಲಾಸ್ ಕಾಫಿ ಕುಡಿದ್ರೇ ಸಮಾಧಾನ. ಬೆಳಗ್ಗೆ ಕುಡಿತಾ ಇದ್ದೆ, ಇವತ್ತು ಯಾಕೋ ಮಾಡಲಿಲ್ಲ. ಇದು ಇವಾಗ ಕುಡಿತಾ ಇದ್ದೀನಿ. ನೋಡಿ, ಎಲ್ಲ ಕೆಲಸ ಮುಗಿಸಿ ಸಾಂಬಾರಾಯಿತು. ಮಿಕ್ಕಿರೋ ರೈಸ್ ಎಲ್ಲ ಎತ್ತಿಟ್ಟಿದ್ದೀನಿ ಅವ್ರಿಗೆ ಮಧ್ಯಾಹ್ನಕ್ಕೆ. ನನ್ನ ಮಗ ಒಬ್ಬನೇ ಇರೋದು, ಅವನೊಬ್ಬನಿಗೆ ಅಷ್ಟು ಸಾಕಾಗುತ್ತೆ ರೈಸು. ನನಗೆ ನಾನು ಬಾಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ. ಹಾಗಾಗಿ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಹಾಕಬೇಕು ಅನ್ ವೀಡಿಯೋ ಮಾಡಿ ಅಂತ ಇದ್ದೀನಿ, ಆದರೆ ಟೈಮೇ ಸಿಗ್ತಾ ಇಲ್ಲ. ಇದು ಈ ವಾರದಲ್ಲಿ ಹಾಕ್ತೇನೆ. ನಾನು ಕೂಡ ರೆಡಿಯಾಗಿ ಆಯಿತು. ನನ್ನ ಅಲ್ಲಿಗೆ ಬಾಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ, ನನ್ನ ಕೆಲಸಕ್ಕೆ ಹೋಗ್ತೀವಲ್ಲ, ಹಾಗಾಗಿ ಬಾಕ್ಸ್ ತೊಗೊಂಡು ಹೋಗ್ತೀನಿ. ಅದೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸಂಜೆ ಸ್ವಲ್ಪ ಶಾಪಿಂಗ್ ಇತ್ತು ಇವತ್ತು, ಆದರೆ ಮಾಡೋಕ್ಕಾಗಿಲ್ಲ. ಸ್ವಲ್ಪನೇ ಒಂದೆರಡು ಸ್ಯಾರಿ ತೊಗೊಂಡೆ, ಚೆನ್ನಾಗಿತ್ತು ಅಂತ 2 ಸ್ಯಾರಿ ತೊಗೊಂಡು ಸ್ವಲ್ಪ ಅರಶಿನ, ಕುಂಕುಮ, ಆಮೇಲೆ ಕರ್ಪೂರ ಎಲ್ಲ ಹಾಕೋದಕ್ಕೆ ಬಾಕ್ಸ್ ಬೇಕಿತ್ತು. ಹಾಗಾಗಿ ಅದೊಂದೆರಡು ಬಾಕ್ಸ್ ತೊಗೊಂಡು, ಊಟಕ್ಕೆ ಒಂದೆರಡು ಚಾಪೆಗಳು ಬೇಕಿತ್ತು, ಅದೊಂದೆರಡು ತೊಗೊಂಡು ಬಂದೆ. ಸಂಜೆ ಆಗಲೇ ರಾತ್ರಿ ಆಗಿದೆ, ಇವಾಗಾಗಲೇ ಸಾಂಬಾರಿತ್ತು, ಅದಕ್ಕೇ ಮುದ್ದೆ ಮಾಡ್ತಾ ಇದ್ದೀನಿ. ನೋಡಿ, ಮತ್ತೆ ಆಗಲೇ ಪಾತ್ರೆಗಳು ರೆಡಿ. ಏನು ಮಾಡೋದು, ತೊಳಿತಾನೇ ಇರಬೇಕು, ಹೆಣ್ಮಕ್ಳಿಗೆ ಇನ್ನೇನು ಕೆಲಸ. ಥ್ಯಾಂಕ್ ಯು ಫ್ರೆಂಡ್ಸ್.